ಭಾಳಷ್ಟು ವಿದ್ಯಾರ್ಥಿಗಳು ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಆಗ್ತಿಲ್ಲ, ಎರರ್ ಬರ್ತಾ ಇದೆ, ಲಿಂಕನ್ನು ಕೆ ಎ ಡಿಲೀಟ್ ಮಾಡಿದೆ ಅಂತ ಹೇಳ್ತಾ ಇದ್ರಿ. ಬಟ್ ಈಗ ಕೆ ಎ ವೆರಿಫಿಕೇಶನ್ ಸ್ಲಿಪ್ ಡೌನ್ಲೋಡ್ ಮಾಡೋ ಲಿಂಕನ್ನು ಮತ್ತೆ ಆಕ್ಟಿವೇಟ್ ಮಾಡಿದೆ. ನೀವು ಮಾಡಬೇಕಾದ್ರದ್ದು ಇಷ್ಟೇ, ಈ ತ್ರೀ ಲೈನ್ಸ್ ಕಾಣುತ್ತಲ್ಲ, ಇದನ್ನು ಕ್ಲಿಕ್ ಮಾಡಿ, ಪ್ರವೇಶ ಕ್ಲಿಕ್ ಮಾಡಿ, ಯು ಜಿ ಸಿ ಇ ಟಿ 2024 ಕ್ಲಿಕ್ ಮಾಡಿ. ನೆಕ್ಸ್ಟ್ ಯು ಜಿ ಸಿ ಇ ಟಿ 2024 ಪರಿಶೀಲನೆ ಸ್ಲಿಪ್ ಡೌನ್ಲೋಡ್ ಲಿಂಕ್ ಕ್ಲಿಕ್ ಮಾಡಿ. ಎಸ್, ಈಗ ಲಿಂಕ್ ಆಕ್ಟಿವೇಟ್ ಆಗಿದೆ. ನಿಮ್ಮ ಅಪ್ಲಿಕೇಶನ್ ನಂಬರು, ನಿಮ್ಮ ನೇಮು, ಡೇಟ್ ಆಫ್ ಬರ್ತ್, ಕ್ಯಾಪ್ಚಾ ಎಂಟ್ರಿ ಮಾಡಿ ಸಬ್ಮಿಟ್ ಕೊಟ್ಟರೆ ಯು ಕ್ಯಾನ್ ಡೌನ್ಲೋಡ್ ಯುವರ್ ವೆರಿಫಿಕೇಷನ್ ಸ್ಲಿಪ್. ಲಿಂಕ್ ಈಗ ಆಕ್ಟಿವೇಟ್ ಆಗಿದೆ. ವೆರಿಫಿಕೇಷನ್ ಸ್ಲಿಪ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಮತ್ತು ಸರ್ವರ್ ಬ್ಯುಸಿ ಆಗಿ ಲಿಂಕನ್ನು ಕೆ ಯಾವಾಗ ಡಿಲೀಟ್ ಮಾಡುತ್ತೋ ಅನ್ನೋ ಗೊತ್ತಿಲ್ಲ, ಮತ್ತು ಎರರ್ ಬರಬಹುದು, ಹಾಗಾಗಿ ಬೇಗ ಡೌನ್ಲೋಡ್ ಮಾಡ್ಕೊಳ್ಳಿ, ಈಗ ಆಕ್ಟಿವೇಟ್ ಆಗಿದೆ. ಇದಿಷ್ಟೇ ಇವತ್ತಿನ ವಿಡಿಯೋ. ಟೇಕ್ ಕೇರ್, ಬಾಯ್.